ಹಲೋ, ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಸತ್ಯನಾರಾಯಣ್. ವಿ ಆರ್ ಫೌಂಡರ್ ಆಫ್ ಮಲ್ಟಿಪಲ್ ಕಂಪನೀಸ್, ಕನ್ಸ್ಯೂಮರ್ ವರ್ಲ್ಡ್, ಕನ್ಸ್ಯೂಮ್ಯಾಕ್ಸ್, ಬಿಸ್ನೆಸ್ ಟೈಕೂನ್ ಅಕಾಡೆಮಿ, ಸೌಜರ್ಸ್, ರಿಕ್ವಿದ. ತುಂಬ ಹೆಮ್ಮೆ ಕೊಡೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಆಲ್ ಮೈ ದಿಸ್ ಕಂಪನೀಸ್ ಇಸ್ ಒನ್ಲಿ ಒನ್ ಏಮ್. ಏನದು? ಹೌ ಕೆನ್ ಐ ಮೇಕ್ ಪೀಪಲ್ಸ್ ಲೈಫ್ ಹ್ಯಾಪಿ, ಪೀಸ್ಫುಲ್ ಅಂಡ್ ಪವರ್ಫುಲ್. 580 ವಾರಗಳು ನಾವು ಗ್ಲೇಯರ್ಸ್ ಅನ್ನ ಕಂಡಕ್ಟ್ ಮಾಡಿದ್ದೀವಿ, ಪಬ್ಲಿಕ್ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡಿದ್ದೀವಿ ಕನ್ಸ್ಯೂಮ್ಯಾಕ್ಸ್ ನ ಪರವಾಗಿ. ಸೊ ಎಷ್ಟೊಂದು ವಿಡಿಯೋಗಳನ್ನ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ತುಂಬಾ ಖುಷಿ ಕೊಡ್ತಾ ಇದೆ ನನಗೆ ಈ ವಿಡಿಯೋ ಶೂಟ್ ಮಾಡಲಿಕ್ಕೆ. ಕಾರಣ ಅಂತ ಹೇಳಿದ್ರೆ, ನಮ್ಮ ಆಫೀಸ್ ರಿಕ್ವಿದ್ ಆಗಿ ಇವತ್ತು ನಮ್ಮೊಟ್ಟಿಗೆ ಕೂತ್ಕೊಂಡಿದ್ದಾರೆ. ಈರಪ್ಪ ನಮಸ್ಕಾರ. ಸೊ ಇವರು ನನ್ನ ವಿಡಿಯೋಗಳನ್ನ ಫಾಲೋ ಮಾಡ್ತಾ ಇದ್ರಂತೆ. ಸೊ ಇವ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ನಿಮ್ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರೂ ಮಾಹಿತಿ ಕೊಡಿ ಎಲ್ಲರಿಗೂ. ಸರ್, ನಾ ಇರಪ್ಪ ಅಂತ ಹೇಳಿ ಸರ್. ನಾ ಉತ್ತರ ಕನ್ನಡ ಸರ್, ಬಾಗಲಗೆರೆ ಜಿಲ್ಲೆದವರು. ನಾ ಪೈಲೆ ಅಂತ ಬಿಸ್ನೆಸ್ ಆಸಕ್ತಿ ಸರ್. ನಾ ನಿಮ್ದು ಬಿಸ್ನೆಸ್ ನಲ್ಲಿ ತಂದ್ರೆ ಜಸ್ಟ್ ಯೂಟ್ಯೂಬ್ ನ ಹೊಡಿನ್ ಸರ್. ಅಲ್ಲಿ ನಿಮ್ ಬಗ್ಗೆ ಇದು ಬಂದ್ ಸರ್, ಬಹಳ ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಅನ್ನೋದು ನಿಮ್ದು ಒಂದು ಲೀವ್ ಇದೆ ಸರ್. ಒಬ್ರು ಫೋನ್ ಇದು ಟಿವಿಯಲ್ಲಿ ಒಬ್ರು ಇಂಟರ್ವ್ಯೂ ತಗೊಂಡಿದ್ದೆ ಸರ್. ಅವಾಗ ನೋಡಿದ್ ಸರ್, ಬಹಳ ನಿಮ್ದು ಅಡ್ರೆಸ್ ಕಾರ್ಡ್ ನಂಬರ್ ಸರ್. ನಾನು ನಿಮ್ದು ಒಂದು 4 ಕ್ಲಾಸ್ ಅಟೆಂಡ್ ಸರ್. ನಿಮ್ಗೆ ಇದ್ರ ಬಗ್ಗೆ ಸೆಲ್ವ್ ಎಲ್ಲ ಏನ್ ಬುಕ್ ಬರೀ ಸರ್, ಅದ್ ಹೊಳೆ ಹೋಗಿ 2-3 ಕಡೆ ವಿಚಾರ ಮಾಡ್ಕೊಂಡ ಸಿಗ್ಲಿ ಸರ್. 5 ಕಡೆ ಸಿಕ್ ಸರ್, ಅದನ್ನ ಅದ್ರ ಉಳಿಲ್ಲ ಅವತ್ತು ತಗೊಂಡ್ ಸರ್. ತುಂಬಾ ಸಂತೋಷ ಈರಪ್ಪ ಅವರೇ. ಸೊ ನೀವ್ ಏನೇನ್ ಬಿಸ್ನೆಸ್ ಮಾಡ್ತೀರಾ, ಏನೇನ್ ಕೆಲಸ ಮಾಡ್ತೀರಾ? ಪೈಲ್ ಸರ್, ನಾವೊಂದ್ ಕಂಪನಿಯಾಗ ಎಂಪ್ಲಾಯ್ ಆಗಿದ್ದೀನಿ ಸರ್. ನಿರಾಣಿ ಶುಗರ್ ಇತ್ತೆ ಸರ್, ಫೀಲ್ಡ್ ಆಫೀಸರ್ ಶುಗರ್ ಕೇರ್ ಮೇಲೆ. ಹಿಕ್ಕಟ್ಟ ನಿಮ್ ಬುಕ್ಕ ಓದಿದ ಮೇಲೆ ಆದಷ್ಟು ಸ್ವಂತ ಬಿಸ್ನೆಸ್ ಮಾಡ್ಬೇಕು, ಸ್ವಂತ ಬೆಳಿಬೇಕು, ಒಬ್ರು ಕೈಯಾಗ ಆಳುಗಳು ಅಂದ್ಗೆ ನನ್ಗೆ ಆಸೆ ಇದಾತ್ರಿ. ಅದ ಎಷ್ಟ್ ಮಾಡಿದ್ರು ಕೆಲಸ ಪಗಾರ ಅಷ್ಟ ಆಯ್ತೇರಿ. ಸ್ವಂತ ದುಡಿದ್ರೆ ಹೆಚ್ಚಿ ದುಡಿತಾನೆಲ್ಲ ಆಸಕ್ತಿ ಇದ್ರೆ ಹೆಚ್ಚ ಪಗಾರ ಆಕತಿ, ಹೆಚ್ಚ ಸಂಬಳ ನಾನೊಬ್ರು ಕೊಡೋಂಗ ಆಗ್ಬೇಕು ಅನ್ನೋದು ಒಂದ್ ಹಂಬಲ್ ಇತ್ರಿ. ಹೀಗೆ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸರ್. ತುಂಬಾ ಸಂತೋಷ. ಅಂದ್ರೆ ನೀವೊಬ್ಬ ಉದ್ಯೋಗಿ ಆದವರು, ಉದ್ಯಮಿ ಆಗಿದ್ದಾರೆ. ಎಷ್ಟು ವರ್ಷದಿಂದ ನೀವು ಈಗ ಶುರು ಮಾಡಿದ್ದು? ಈಗ 1 ಇಯರ್ ಸರ್. 1 ಇಯರ್ ಆಯ್ತು. ಹಾ ಸರ್, ವೆರಿ ನೈಸ್. ಸೊ 1 ಇಯರ್ ಅಲ್ಲಿ, ಅದಕ್ಕೆ ಮುಂಚೆ ನಿಮ್ಗೆ ಲೈಫ್ ಹೇಗಿತ್ತು? ಇವಾಗ ಬಿಸ್ನೆಸ್ ಮ್ಯಾನ್ ಆದ್ಮೇಲೆ, ಅಂದ್ರೆ ಉದ್ಯಮಿ ಆದ್ಮೇಲೆ ನೀವೇನ್ ಸ್ವಂತ ಓನರ್? ಅಲ್ಲಿ ಎಷ್ಟು 12 ತಾಸು ಕೆಲಸ ಮಾಡಿದ್ರು, 17 ತಾಸು ಕೆಲಸ ಇದೆ ಸರ್. ಅಷ್ಟು ಅಷ್ಟು ವಾರ ತಿಂಗಳಿಗೆ 16,000 ಪಗಾರ ಅಟ್ಟೆ ಸರ್. ಇಲ್ಲಿ ನಾ 18 ತಾಸು ಕೆಲಸ ಮಾಡಿದ್ರೆ ಸರ್, ತಿಂಗಳಿಗೆ 1 ಲಕ್ಷ ಹೋಗುತ್ತೆ ಸರ್. ಸೊ ಇಷ್ಟು ಈಸಿ ಆಗಿ ಬಂತ, ಆದ್ರೆ ಏನಾದ್ರು ಕಷ್ಟ ಇತ್ತು? ಇಲ್ಲ ಸರ್, ಕಷ್ಟ ಆಯ್ತು ಸರ್. ಪೈಲಿಗೆ ಫಾರ್ಮರ್ ಅಂತ ಪರಿಚಯ ಸರ್. ಅಲ್ಲಿ ಬೇರೆ ಕಡೆ ಒಳಗೆ ವರ್ಕ್ ಮಾಡೋದ್ರ ಬಗ್ಗೆ ಆಸಕ್ತಿ ಸರ್. ಸ್ವಲ್ಪ ಜನ ಪರಿಚಯ ಇದ್ರೆ ಏನ್ ಬಿಸ್ನೆಸ್ ಓಪನ್ ಮಾಡಿಲ್ಲ ಸರ್. ಅಲ್ಲಿ ಹೋಗಿ ಅವ್ರ ಏರಿಯಾದಾಗ ನಂದೀಶ್ವರ ಪೇಟೆಗ, ಅಲ್ಲಿ ಹಾಕಂತ ಎಲ್ಲಾರು ಫೀಲ್ಡ್ ಅವ್ರ ರೈತರಿಗೆ ನನ್ನ ಕಡೆ ಹೆಸರು ಬಳಸಿ ಹೊರಟಿದ್ರೆ ಫೀಲ್ಡ್ ವಿಸಿಟ್ ಹೋಗಿ ಅದನ್ನ ಗಣೇಶ್ ಬಿಡವ್ರಿ. ಅದ್ರ ಬಗ್ಗೆ ಅವ್ರು ಬಂದು ನನ್ನ ಕಡೆ ತಗೋರಿ. ಅವ್ರ ಫೈಲ್ 1 ಎಕರೆ ಟೆಸ್ಟ್ ಮಾಡಿದ್ರಿ, ಇಕ್ಕಟ್ 2 ಎಕರೆ ಟೆಸ್ಟ್ ಮಾಡಿದ್ರಿ, ಇಕ್ಕಟ್ 50 ಎಕರೆ ಟೆಸ್ಟ್ ಮಾಡಕತ್ರಿ. ರಿಸಲ್ಟ್ ಅವ್ರಿಗೆ ಗುಡ್ಡಾತ್ರಿ, ಅವ್ರಿಂದ ನನಗೊಂದ ರೊಟ್ಟಿನ ಸಿಕ್ತೆ. ನಾನು ಬೆಳೆದ್ರೆ ಅವ್ರು ಬೆಳೆದ್ರು. ಅಂದ್ರೆ ನೀವು ಯಾವ್ದನ್ನು ಓವರ್ ನೈಟ್ ಹಗ್ಲೇ ಒಂದೇ ರಾತ್ರಿ ಆಗಿಲ್ಲ? ಆಗಿಲ್ಲ ಸರ್. ಕಷ್ಟ ಬಿದ್ದ ಹಂತವಾಗಿ ಮಾಡಿದ್ರಿ ನೀವು. ಹಾ ಸರ್. ಈಗ ತುಂಬಾ ಜನ ನಾನು ಕೇಳಿದಂಗೆ, ಉತ್ತರ ಕರ್ನಾಟಕ ಅಂದಿದ ತಕ್ಷಣ ಎಲ್ಲರೂ ಓಕೆ, ಅಲ್ಲಿ ಸ್ವಲ್ಪ ತುಂಬಾ ಬರ ಜಾಸ್ತಿ, ಮಳೆ ಕಡಿಮೆ, ರೈತರಿಗೆ ಸಮಸ್ಯೆ ಜಾಸ್ತಿ ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಐ ಸರ್, ಸಮಸ್ಯೆ ಸರ್. ಒಂದೊಂದ್ ಟೈಮ್ ದಾಗ ಮಳೆ ಆಗಿಲ್ಲ ಸರ್, ಅವಾಗ ಬೋರ್ವೆಲ್ ಬಂದಕ್ಕೆ ಸರ್, ಬೋರಿಗೆ ಹೆಚ್ಚು ಖರ್ಚು ಮಾಡ್ತಾರೆ ಸರ್. ಆದ್ರೂ ಒಂದ್ ರೈತರು ಸರ್, ಅಲ್ಲಿ 1 ರೂಪಾಯಿ ಹಾಕಿದ್ರೆ 4-10 ರೂಪಾಯಿ ಸಿಗುತ್ತೆ ಅಂತ ಅನ್ಕೋ ಆಸೆ ಇರ್ತದೆ ಸರ್. ರೈತರಿಗೆ ರೈತ ಯಾವಾಗಲೂ ಭೂಮಿ ಹಾಕಕ್ ವಿಚಾರ ಮಾಡೋಲ್ಲ ಸರ್. ತುಂಬಾ ಸಂತೋಷ. ನಿಮ್ಮ ಒಂದು ಸಲಹೆ ಏನು ಎಲ್ಲರಿಗೂ, ಯುವಕರಿಗೆ? ಇವತ್ತು ನಿಮ್ಗೆ 32 ವರ್ಷ, ನೀವು ಒಂದು ಪುಸ್ತಕ ಓದಿ, ಒಂದು ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋಗಳನ್ನ ನೋಡಿದ್ರೆ, ಜನ ಏನ್ ತಪ್ಪು ಮಾಡ್ತಾ ಇದ್ದಾರೆ ಯುವಕರು, ಅವ್ರು ನಿಮ್ಮ ಸಂದೇಶ ಏನ್ ಕೊಡಕ್ ಇಷ್ಟಪಡ್ತೀರಾ? ಜನ ಪೈಲ್ ಸರ್, ನಾವು ನಮ್ಗಿಂತ ಹೆಚ್ಚು ನಮ್ಗೆ ಯಾವ್ದು ಆಸಕ್ತಿ ಇತ್ತು ನಾವು ಕೇಳ್ಕೋಬೇಕು ಸರ್. ನಮ್ಮ ಮನಸ್ಸ ಅದ್ರ ಬಗ್ಗೆ ನಾವು ಅಂತ ಜೋಡಿ ಸಂಪರ್ಕ ಬೆಳೆಸ್ಬೇಕ್ರಿ. ಈಗ ನಂಗೆ ಬಿಸ್ನೆಸ್ ಬಗ್ಗೆ ಆಸಕ್ತಿ ಇದ್ರೆ ನಿಮ್ಮ ಅಂತ ಜೋಡಿ ನಾ ಆಸಕ್ತಿ ಬೆಳೆಸೇನ್ರಿ. ಅದ್ರ ಬಗ್ಗೆ ಸಂಬಂಧಪಟ್ಟಿದ್ದು ಯೂಟ್ಯೂಬ್ ಆಗ್ಲಿ, ಪೇಪರ್ ಆಗ್ಲಿ, ನ್ಯೂಸ್ ಆಗ್ಲಿ ನೋಡಾಕ್ತೀನಿ ಸರ್. ಒಳ್ಳೆ ಈಗ ನನ್ ಜೋಡಿ ಇದ್ರೆ ಸರ್, ಎಲ್ಲ ಡ್ರಿಂಕ್ಸ್ ಮಾಡೋರು ಇದ್ರೆ, ಸ್ಮೋಕಿಂಗ್ ಮಾಡೋರು ಇದ್ರು, ಅವ್ರಿಗೆ ಅಷ್ಟು ಹೈ ಬಾಯ್ ಇದ್ರ ಅವ್ರ ಕೂಡಿಕೊಂಡಿರ್ತಿರಲ್ಲ, ಅಷ್ಟ ಆರಾಮ ಊಟ ಆಯ್ತಾ ಎರಡೇ ಮಾತ್ರೆ. ಅಂದ್ರೆ ಇದಕ್ ಈ ಲೈನ್ ದಾಗ ಏನಾದ್ರು ಹೇಳ್ರಿ, ನನಗೆ ಎಷ್ಟೇ ಅವ್ರು ಅವ್ರ ಜೋಡಿ ಹೋಗಿ ಕುಂದಿರೋದು, ಅವ್ರ ಜೋಡಿ ಮಾತಾಡೋದು, ಅವ್ರ ಜೋಡಿ ಹೆಚ್ಚಿನ ಟೈಮ್ ಕಡೆ ಆಗ್ತಿತ್ತು. ನೋಡಿ, ಇವಾಗ ಈರಪ್ಪ ಅವ್ರು ಮಾಡಿದ ಏನಂದ್ರೆ, ಒಂದು ಆಸಕ್ತಿ ಜೀವನದಲ್ಲಿ ಬೆಳೀಲಿಕ್ಕೆ ಆಸಕ್ತಿ, ಉದ್ಯೋಗದಿಂದ ಉದ್ಯಮಿ ಆಗಿ ಅಂದ್ರೆ ಹಂತವಾಗಿ 1 ವರ್ಷದಲ್ಲಿ ಇವರು ಸಾಧ್ಯ, ತುಂಬಾ ಹೆಮ್ಮೆ ಕೊಡಂತದ್ದು. ಹೇಗ್ ಮಾಡಿದ್ರು? ಸೊ ಸ್ನೇಹಿತರು ಇರ್ತಾರೆ, ಸ್ನೇಹಿತರು ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಏನ್ ಮಾಡ್ತೀವಿ ಸ್ನೇಹಿತರ ಜೊತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್, ರೈಟ್? ಸೊ ಅವ್ರು ಹಾಯ್ ಬಾಯ್ ಹೇಳ್ಬಿಟ್ರು ಬೆಳೆದಿರತಕ್ಕಂತ ಸ್ನೇಹಿತರಿಗೆ, ಆಸಕ್ತಿ ಇರತಕ್ಕಂತ ಗುರುಗಳು ಮತ್ತೆ ಉದ್ಯಮಿಗಳ ಜೊತೆ ಅವರು ಸಂಪರ್ಕ ಜಾಸ್ತಿ ಮಾಡಿದ್ದಾರೆ. ವೆರಿ ಗುಡ್. ನಿಮ್ಮ ಕನಸೇನು, ಮುಂದೆ ಭವಿಷ್ಯದಲ್ಲಿ ಏನ್ ಮಾಡ್ಬೇಕಂತಿದ್ದೀರಾ? ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಬೆಳಿಬೇಕನ್ನೋ ಸರ್.
ಇನ್ನೂ ಈಗ ಒಂದ್ ಇಬ್ಬರಿಗೆ ಕೆಲಸ ಕೊಟ್ಟೆ ಸರ್, ಇನ್ನೂ ಒಂದ್ 40 ಜನ ಕೆಲಸ ಕೊಡುವ ಬೆಳಿಬೇಕು ಅನ್ನೋದು ಸರ್. ನಾನು ದುಡಿಬೇಕ್ರೆ ಅವ್ರಿಗೆ ದುಡಿಬೇಕು, ಒಂದ್ ಸಮಾಜ ಹೆಸರು ಮಾಡಬೇಕು, ಒಂದ್ ಹೆಸರು ಹೆಣನು ಗಳಿಸಬೇಕು, ಒಂದ್ ರೈತರಿಗೆ ನನ್ನಿಂತ ಒಳಬೇಕು, ನನ್ನಿಂತ ರೈತರಿಂದ ನಾನು ಒಳ್ಳೇದಾಗಬೇಕು. ತುಂಬಾ ಸಂತೋಷ. ಇವಾಗ ಜನರಲ್ಲಿ ಏನ್ ಮಾತಾಡ್ತಾರೆ ಎಲ್ಲಾರು ಅಂದ್ರೆ ಬೆಳಿಬೇಕು ಅಂತ ಹೇಳಿದ್ರೆ ನಮ್ಗೆ ನಸೀಬ್ ಚೆನ್ನಾಗಿರ್ಬೇಕು, ಸರ್ಕಾರ ಇದು ಕೊಡ್ಬೇಕು, ಸವಲತ್ತು ಕೊಡ್ಬೇಕು, ಅದು ಇದು ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನು? ಅದು ಎಲ್ಲ ಸುಳ್ಳು ಸರ್. ನಾನು ಕೇಳಿದ್ರೆ ಅಲ್ಲಿ ಫೈಲ್ ನಮ್ಗೆ ಯಾವ್ದೋ ಮಾಡ್ಬೇಕು ಅಂದ್ರೆ ಒಂದ್ ಆಸಕ್ತಿ ಬೇಕ್ರಿ. ಇವತ್ ನಾವು ಒಬ್ಬ ಯಾರೋ ನನ್ನ ಫ್ರೆಂಡ್ ಟೀಚರ್ ಆಗ್ಯಾನ್ರಿ, ಅವನ್ ಫೈಲ್ ಅದ್ರ ಬಗ್ಗೆ ಆಸಕ್ತಿ ಐತ್ರಿ. ಅವಾಗ ಖಾಸಗಿ ಆಗಿ ಇದು ಮಾಡತೇನ್ರಿ, ಹಿಂದಿನ ಅವ್ನ್ ಖಾಸಗಿ ಆದ್ರೂ ಅಲ್ಲಿ ಯಾರು ಹೆಸರು ಬೆಳೆಸ್ಯಾನ್ ಸರ್. ಹಂಗ ನಾವ್ ಯಾವ್ದೋ ಫೈಲ್ ನ್ಯಾಗ ಹೋಗ್ಬೇಕು ಅದ್ರ ಬಗ್ಗೆ ಆಸಕ್ತಿ ಬೇಕ್ರಿ. ನಾ ಅಂದ್ರೆ ಅಣೆ ಬರಹ ನಸೀಬು ಎಲ್ಲ ಸುಳ್ಳು ಸರ್. ಸುಳ್ಳು ನಾವು ಶ್ರಮ ಬಿಡ್ಬೇಕು, ಶ್ರಮ ಬೇಕು ಸರ್. ಶ್ರಮ ಬಿದ್ರೆ ಮುಂದ್ ಬರ್ಬೋದು. ಹಾ ಸರ್, ಮೇನ್ ನಮ್ದು ಬೇಕು ಸರ್. ಯಾಕಂದ್ರೆ ತಾಯಿ ತಂದೆ ಇರದ ಕಡೆ ಸರ್ ಮುಂದೆ ನಮ್ ಲೈಫ್, ಕಾಲೇಜ್ನೇ ಕಲ್ತಿದ್ ಎಲ್ಲ ಸುಳ್ಳು ಸರ್, ನಿಜನ ಕಲ್ತಿದ್ ಕರೆ ಸರ್. ಕನ್ಸ್ಯೂಮ್ ಆಗಿ ಶುರು ಮಾಡೋ ಕಾರಣ ಕೂಡ ಅದೇನೆ. ಯಾಕಂದ್ರೆ ನಾನು ಶಾಲೆನಲ್ಲಿ ಎಸ್ ಇಲ್ಲ ಅಂತ ಹೇಳಿ ನಾನು ಕಲ್ತಿದೀವಿ, ಬಟ್ ಬಿಸ್ನೆಸ್ ಬಂದಾಗ ನಾನು ತುಂಬಾ ಫೇಲ್ ಆಗಿದ್ದೆ. ಅವಾಗ ನನ್ನ ಪ್ರಿಂಟಿಂಗ್ ಪ್ರೆಸ್, ನಾನು ಪ್ರಿಂಟಿಂಗ್ ಪ್ರೆಸ್ ಸ್ಟಾರ್ಟ್ ಮಾಡಿದಾಗ ನಾನು ಒಂದು ಜೀವನದ ವಿದ್ಯೆಗಳನ್ನ ಕಲಿತಿನಿಂದ ಲಾಸ್ಟ್ 20 ವರ್ಷಗಳ ಹಿಂದೆ 1998 ಅಲ್ಲಿ ಅಲ್ಲಿಂದ ಗುರಿ ಸಮಯದ ನಿರ್ವಹಣೆ, ಮಾತಿನ ಕಲೆ, ಸಂಬಂಧಗಳ ನಿರ್ವಹಣೆ, ಸ್ಟ್ರೆಸ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಮೆಡಿಟೇಷನ್ ಅಂದ್ರೆ ಏನು, ವಿಜುವಲೈಸೇಷನ್ ಅಂದ್ರೆ ಏನು, ಕಲ್ತ ಮೇಲೆ ಜೀವನದ ಕಲೆಗಳನ್ನ ಕಲ್ತ ಮೇಲೆ ನಾನು ಅಲ್ಲಿಂದ ಡೈರೆಕ್ಟ್ ಮಾರ್ಕೆಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಹಂತ ಹಂತವಾಗಿ ಬೆಳೆದು ಕರ್ನಾಟಕದಲ್ಲಿ 50 ಬ್ರಾಂಚ್ಗಳು ಓಪನ್ ಮಾಡಿದ್ವಿ ನಾವು. ಸೊ ಅದು ನನಗೆ ಯಶಸ್ಸು ಕೊಟ್ಟಿದ್ದು, ಜೊತೆಗೆ ಕನ್ಸ್ಯೂಮ್ಯಾಕ್ಸ್ ನಲ್ಲಿ ಸಾವಿರಾರು ಜನರಿಗೆ ಟ್ರೈನಿಂಗ್ ಕೊಟ್ವಿ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಈರಪ್ಪ ಅವರೇ, ನೀವು ಒಂದು ವಿಡಿಯೋನಲ್ಲಿ ನೋಡಿ, ಪುಸ್ತಕ ನೋಡಿ ಓದಿ ಬಂದು ಅದು ನಿಮ್ಮ ಆಸಕ್ತಿ ಏನು ತೋರಿಸಿದ್ರೆ ಬೆಂಗಳೂರವರೆಗೂ ಬಂದು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ನೀವು ಬೆಳೆದಿರೋದನ್ನ ನಿಮ್ಮ ಒಂದು ವಿಚಾರ ತೋರಿಸಿ, ಜೊತೆಗೆ ಇವತ್ತು ಈರಪ್ಪ ಅವರು ನಮ್ಮ ಆನ್ಲೈನ್ ಸೆಲ್ಫ್ ಮಾಸ್ಟ್ರಿ ಕೋರ್ಸ್, ಮಾರಾಟಗಾರನೆ ಮಹಾರಾಜ ಮತ್ತು ಫೈನಾನ್ಷಿಯಲ್ ಅವೇರ್ನೆಸ್ ಅನ್ನ ಕೋರ್ಸ್ಗಳನ್ನ ಕೂಡ ನಾನು ಏನ್ ಹೇಳಿದೆ ಅಂದ್ರೆ ಅವ್ರಿಗೆ ಅವರು ಡಿಪ್ಲೊಮೋ ಇನ್ ಅಗ್ರಿಕಲ್ಚರ್ ಮಾಡಿದ್ದಾರೆ, ಇವತ್ತು 3 ಕೋರ್ಸ್ ನ ತಗೊಂಡ್ರು. ಅದಕ್ಕೆ ಹೇಳಿದೆ ಫೈನಾನ್ಷಿಯಲ್ ಡಿಪ್ಲೊಮೋ ತಗೊಂಡಿದ್ದೀರಾ, ಲೈಫ್ ಡಿಪ್ಲೊಮೋ ತಗೊಂಡಿದ್ದೀರಾ, ಬಿಸ್ನೆಸ್ ಡಿಪ್ಲೊಮೋ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಮಾತಾಡಿದೆ ಅವ್ರ ಜೊತೆಯಲ್ಲಿ. ಇನ್ನು 1 ವರ್ಷದಲ್ಲಿ ಐ ತಿಂಕ್ ಅವ್ರ ಲೈಫಲ್ಲಿ ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಅದಕ್ಕೊಂದು ದೊಡ್ಡ ಒಂದು ಪ್ಲಾಟ್ಫಾರ್ಮ್ ಹಾಕೊಂಡು ಒಂದು ಸ್ಟೆಪ್ ಕೂಡ ಬೆಳೆದ್ಬಿಟ್ಟಿರ್ತಾರೆ ಅನ್ಸುತ್ತೆ. ವಿಶ್ ಯು ಆಲ್ ದ ಬೆಸ್ಟ್. ತುಂಬಾ ಸಂತೋಷ.